ವೀಕ್ಷಕರಿಗೆಲ್ಲ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಶ್ರೀವತ್ಸ ನಾಡಿಗಂತ. ನಾನು ಸಹ್ಯಾದ್ರಿ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಶಿವಮೊಗ್ಗ, ಇಲ್ಲಿ ಹೃದಯ ರೋಗ ತಜ್ಞನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಸೆಪ್ಟೆಂಬರ್ 29 ಪ್ರತಿ ವರ್ಷ ಇದನ್ನು ವಿಶ್ವ ಹೃದಯ ದಿನ ಅಂತ ಆಚರಿಸ್ತಾ ಇದ್ದೇವೆ. ವರ್ಲ್ಡ್ ಹಾರ್ಟ್ ಫೆಡರೇಷನ್ ಅನ್ನೋ ಸಂಸ್ಥೆ ಇದನ್ನು ನಡೆಸುತ್ತೆ. ಇದರ ಉದ್ದೇಶ ಏನಪ್ಪ ಅಂತಂದರೆ, ನಿಮಗೆ ಗೊತ್ತಿರ್ಬೋದು ಜಗತ್ತಿನಾದ್ಯಂತ ಹೃದಯ ಸಂಬಂಧಿ ಕಾಯಿಲೆಗಳು ನಂಬರ್ 1 ಕಾಸ್ ಆಫ್ ಡೆತ್ ಆಗಿರ್ತದೆ, ಜಗತ್ತಲ್ಲೇ ನಂಬರ್ 1 ಆಗಿರ್ತದೆ. ಸೊ ಅದರಲ್ಲೂ ಭಾರತ ಅಂತ ರಾಷ್ಟ್ರದಲ್ಲಿ ಎಲ್ಲಿ ನಮಗೆ ಈ ಆಂಜಿಯೋಪ್ಲಾಸ್ಟಿ ಅಥವಾ ಬೈಪಾಸ್ ಆಪರೇಷನ್ ಅಥವಾ ಇನ್ನೊಂದು ಟರ್ಷರಿ ಕೇರ್ ಸೆಂಟರ್ಸ್ ಅವೈಲೇಬಲ್ ಇಲ್ಲದೆ ಇರೋ ಸಂತ್ರಸ್ತರಲ್ಲಿ ಪ್ರಿವೆನ್ಷನ್ ಅಂದರೆ ತಡೆಗಟ್ಟುವಿಕೆ ಬಹಳ ಮುಖ್ಯವಾಗಿರ್ತದೆ. ಹೃದಯದ ಕಾಯಿಲೆಗಳು ಸಾಮಾನ್ಯವಾಗಿ 70-80% ಹೃದಯ ಕಾಯಿಲೆಗಳನ್ನು ನಾವು ನಮ್ಮ ಜೀವನಶೈಲಿ ಬದಲಾವಣೆಯಿಂದನೇ ತಡೆಗಟ್ಟಬೋದಾಗಿರುತ್ತೆ. ನಮ್ಮ ಆಹಾರ ಪದ್ಧತಿ ಬದಲಾವಣೆಯಿಂದಾಗಲಿ ಅಥವಾ ನಮ್ಮ ದೈನಂದಿನ ವ್ಯಾಯಾಮದಿಂದಾಗಲಿ ನಮ್ಮ ದುಶ್ಚಟಗಳಿಂದ ದೂರ ಇರುವಂಥದ್ದಾಗಲಿ, ಇದರಿಂದ 70% ಹಾರ್ಟ್ ಅಟ್ಯಾಕ್ನ ನಾವು ತಡೆಗಟ್ಟಬೋದಾಗಿರ್ತದೆ. ಈ ಹಾರ್ಟ್ ಅಟ್ಯಾಕ್ ಬರೀ ವಯಸ್ಸಾದವ್ರಿಗಷ್ಟೇ ಆಗೋದ್ರೆ, ಚಿಕ್ಕ ವಯಸ್ಸಲ್ಲೂ ಸಹ ಆಗ್ಬೋದು, ಹೆಣ್ಣುಮಕ್ಕಳಲ್ಲೂ ಸಹ ಆಗ್ಬೋದು, ಈವನ್ ಚಿಕ್ಕ ವಯಸ್ಸಲ್ಲಿ ಹೆಣ್ಮಕ್ಕಳು ಸಹ ಆಗ್ತದೆ. ಸೊ ಈ ಎಲ್ಲ ಅಂಶಗಳನ್ನ ಅರಿತುಕೊಂಡು ಹೆಚ್ಚು ಜಾಗೃತಿಯನ್ನು ಮೂಡಿಸಲು ಕಾರಣದಿಂದ ಈ ವರ್ಲ್ಡ್ ಹಾರ್ಟ್ ಡೇನ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಈ ವರ್ಷದ ಟ್ಯಾಗ್ ಲೈನ್ ಏನಪ್ಪಾ ಅಂತಂದರೆ, ಯೂಸ್ ಯುವರ್ ಹಾರ್ಟ್ ಫಾರ್ ಎವ್ರಿ ಹಾರ್ಟ್. ಅಂದರೆ ಅದರ ಅರ್ಥ ಏನಂತ ಹೇಳಿದ್ರೆ, ಈಗ ಎಸ್ಪೆಷಲಿ ನಮ್ಮಂತಹ ಮುಂದುವರಿತಿರೋ ದೇಶಗಳಲ್ಲಿ ಈ ಆಕ್ಸೆಸ್ ಟು ಹೆಲ್ತ್ ಕೇರ್, ಆಕ್ಸೆಸ್ ಟು ಟರ್ಷರಿ ಹೆಲ್ತ್ ಕೇರ್ ಇಲ್ಲದೇ ಇರೋ ಕಡೆಗಳಲ್ಲಿ ಪ್ರಿವೆನ್ಷನ್ಗೆ ಹೆಚ್ಚು ಒತ್ತು ಕೊಟ್ಟು ಆ ಹೃದಯ ಸಂಬಂಧಿ ಕಾಯಿಲೆ ತಡೆಗಟ್ಟೋದಕ್ಕಾಗಿ ಈ ವರ್ಷ ಟ್ಯಾಗ್ ಲೈನ್ ಮಾಡಿದ್ದಾರೆ. ನಮ್ಮ ಆಹಾರ ಪದ್ಧತಿಯಲ್ಲಿ ಸಂಸ್ಕರಿಸಿದ ಪದಾರ್ಥಗಳು, ಫಾರ್ ಎಕ್ಸಾಂಪಲ್ ಈಗ ಪ್ರೊಸೆಸ್ಡ್ ಫುಡ್ಸ್ ಆಗಲಿ ಅಥವಾ ಬೇಕ್ಡ್ ಫುಡ್ಸ್ ಆಗಲಿ ಅಥವಾ ಫ್ರೈಡ್ ಪದಾರ್ಥಗಳನ್ನು ಯೂಸ್ ಮಾಡುವಂಥದ್ದು, ಇಂಥದ್ದು ದೂರ ಇರೋದು ಒಂದನೇದು. ಎರಡನೇದು, ನೀವು ತಿನ್ನುವಂಥ ಆಹಾರದಲ್ಲಿ ಕ್ಯಾಲರಿ ಅಂಶವನ್ನು ಕಡಿಮೆ ಮಾಡುವಂಥದ್ದು. ಮೂರನೇದಾಗಿ ದಿನನಿತ್ಯದ ವ್ಯಾಯಾಮ ಇದನ್ನು ತೆಗೆದುಕೊಳ್ಳೋದು, ಫಾರ್ ಎಕ್ಸಾಂಪಲ್ ವಾಕಿಂಗ್ ಆಗ್ಬೋದು ಅಥವಾ ಸೈಕ್ಲಿಂಗ್ ಮಾಡುವಂಥದ್ದು ಅಥವಾ ಸ್ವಿಮ್ಮಿಂಗ್ ಮಾಡುವಂಥದ್ದು, ಇದನ್ನು ಯೂಸ್ ಮಾಡೋದು. ಮೂರನೇದು ದುಶ್ಚಟಗಳಿಂದ ದೂರ ಇರೋದು, ಈ ಥರ ಇರುವಾಗ ಇದನ್ನು ದೂರ, ಇದು ಮುಖ್ಯವಾಗಿರುವಂಥದ್ದು. ಇದಲ್ಲದೆ ನೀವೇನಾದ್ರೂ ಡಯಾಬಿಟಿಕ್ ಆಗಿದ್ದು ಅಥವಾ ಶುಗರ್ ಪೇಷೆಂಟ್ ಆಗಿದ್ದರೆ ಅಥವಾ ಹೈ ಬಿ ಪಿ ಪೇಷೆಂಟ್ ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಹಾರ್ಟ್ ಡಿಸೀಸ್ ತುಂಬ ಇರೋರಿಗೆ ಇದನ್ನು ಈ ಪ್ರಿವೆಂಟಿವ್ ಮೆಜರ್ಸ್ ಬಹಳ ಮುಖ್ಯವಾಗಿರುತ್ತೆ. ಈ ಥರ ಇದ್ದ ಸಂದರ್ಭದಲ್ಲಿ ನೀವು ನಿಮ್ಮ ಫಿಸಿಷಿಯನ್ಗಾಗಲಿ ಅಥವಾ ಹೃದಯ ರೋಗಿಗಳಾಗಿ ತೋರಿಸ್ಕೊಂಡು ಆ ಹೃದಯ ಕಾಯಿಲೆನ ತಡೆಗಟ್ಟಬಹುದು.